ಭಾರತ ಎಂಬ ಉಪಖಂಡದಲ್ಲಿ ಅಸ್ತಿತ್ವದಲ್ಲಿದ್ದ ಸಂಸ್ಕೃತಿ ಮತ್ತು ನಾಗರಿಕತೆಗಳಿಂದ ಕೂಡಿರುವ ಭಾರತೀಯ ಇತಿಹಾಸವು ವಿದೇಶಿಯರನ್ನು ಒಳಗೊಂಡಂತೆ ಅನೇಕರಿಗೆ ಆಸಕ್ತಿಯ ವಿಷಯವಾಗಿದೆ. ಭಾರತೀಯ ಇತಿಹಾಸವನ್ನು ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ಅಥವಾ ಆರ್ಥಿಕ ರೀತಿಯಲ್ಲಿ ಅಧ್ಯಯನ ಮಾಡಬಹುದು. ಭಾರತೀಯ ಇತಿಹಾಸದ ಕಾಲಾನುಕ್ರಮ. ಕಾಲಾನುಕ್ರಮವಾಗಿ ಭಾರತೀಯ ಇತಿಹಾಸವನ್ನು ಮೂರು ಅವಧಿಗಳಾಗಿ ವಿಂಗಡಿಸಬಹುದು. ಅವೆಂದರೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ ಮತ್ತು ಆಧುನಿಕ ಭಾರತ. ಪ್ರಾಚೀನ ಭಾರತ. 20 ಲಕ್ಷ ವರ್ಷಗಳ ಹಿಂದೆ ಭಾರತೀಯ ಉಪಖಂಡದಲ್ಲಿ ಮೂಲ ಮಾನವರು ಅಂದರೆ ಹೋಮೋ ಎರೆಕ್ಟಸ್ನ ಚಟುವಟಿಕೆಗಳು ಪ್ರಾರಂಭವಾದವು ಮತ್ತು ಕ್ರಿಸ್ತಪೂರ್ವ 70,000ರಿಂದ ಹೋಮೋ ಸ್ಯಾಪಿಯನ್ಸ್ ಚಟುವಟಿಕೆಗಳು ಪ್ರಾರಂಭವಾಯಿತು. ಈ ಹೋಮೋ ಸ್ಯಾಪಿಯನ್ಗಳು ಬೇಟೆಗಾರರಾಗಿದ್ದರು. ಭಾರತೀಯ ಉಪಖಂಡದ ಮೊದಲ ನಿವಾಸಿಗಳು ಈಶಾನ್ಯ ಭಾರತದ ನಾಗಾಸ್, ಪೂರ್ವ ಭಾರತದ ಸಾಂತಾಲರು, ಮಧ್ಯ ಭಾರತದ ಬಿಲ್ಸ್ ಮತ್ತು ಗೋಂಡರು, ದಕ್ಷಿಣ ಭಾರತದ ತೋಡರು ಇತ್ಯಾದಿ ಆದಿವಾಸಿಗಳಾಗಿರಬಹುದು. ಅದರಲ್ಲಿ ಹೆಚ್ಚಿನವರು ಮಾತನಾಡುವುದು ಮುಂಡಾ ಮತ್ತು ಗೋಡ್ವಿಯಂತಹ ಆಸ್ಟ್ರಿಕ್ ಮತ್ತು ಪೂರ್ವ ದ್ರಾವಿಡ ಭಾಷೆಗಳಾಗಿದ್ದವು. ದ್ರಾವಿಡರು ಮತ್ತು ಆರ್ಯರು ಉಪಖಂಡಕ್ಕೆ ನಂತರ ಬಂದ ವಲಸಿಗರು ಎಂದು ನಂಬಲಾಗಿದೆ. ಪ್ರಾಚೀನ ಭಾರತವನ್ನು ಪ್ರಾಚೀನ ಶಿಲಾಯುಗ, ಮೆಸೋಲಿಥಿಕ್, ನವಶಿಲಾಯುಗ ಮತ್ತು ಚಾಲ್ಕೋಲಿಥಿಕ್ ಅವಧಿಯಂತೆಯೂ ಅಧ್ಯಯನ ಮಾಡಬಹುದು. ಈ ಅವಧಿಯು ಜನರು ಬಳಸಿದ ಕಲ್ಲು ಅಥವಾ ಲೋಹದ ಉಪಕರಣಗಳನ್ನು ಆಧರಿಸಿದೆ. ಪ್ರಾಚೀನ ಶಿಲಾಯುಗದ ಅವಧಿ ಕ್ರಿಸ್ತಪೂರ್ವ 20 ಲಕ್ಷದಿಂದ ಕ್ರಿಸ್ತಪೂರ್ವ 10,000 ತನಕ. ಈ ಅವಧಿಯಲ್ಲಿ ಬೆಂಕಿಯನ್ನು ಕಂಡುಹಿಡಿಯಲಾಗಿತ್ತು. ಸುಣ್ಣದ ಕಲ್ಲಿನಿಂದ ಮಾಡಿದ ಉಪಕರಣಗಳನ್ನು ಬಳಸಲಾಗುತ್ತಿತ್ತು. ಪ್ರಾಚೀನ ಶಿಲಾಯುಗದ ಪ್ರಮುಖ ತಾಣಗಳು ಮಧ್ಯಪ್ರದೇಶದ ಭಿಂಬೇಟ್ಕ, ಉನ್ಸ್ಗಿ, ಕುರ್ನೂಲ್ ಗುಹೆಗಳು, ನರ್ಮದಾ ಕಣಿವೆ, ಕಲ್ದಗಿ ಜಲಾಶಯನ ಪ್ರದೇಶಗಳಾಗಿವೆ. ಮೆಸೊಲಿಥಿಕ್ ಅವಧಿ ಕ್ರಿಸ್ತಪೂರ್ವ 10,000ರಿಂದ ಕ್ರಿಸ್ತಪೂರ್ವ 8,000 ತನಕ. ಮೆಸೊಲಿಥಿಕ್ ಅವಧಿಯಲ್ಲಿ ಪ್ರಮುಖ ಹವಾಮಾನ ಬದಲಾವಣೆ ಸಂಭವಿಸಿದೆ. ಈ ಸಮಯದಲ್ಲಿ ಜಾನುವಾರು ಸಾಕಣೆ ಅಂದರೆ ಪ್ರಾಣಿಗಳ ಸಾಕಣೆ ಪ್ರಾರಂಭವಾಯಿತು. ಮೈಸೂರಿನ ಬ್ರಹ್ಮಗಿರಿ, ಗುಜರಾತ್ನ ನರ್ಮದಾ ಮೆಸೊಲಿಥಿಕ್ ಅವಧಿಯ ತಾಣಗಳಾಗಿವೆ. ನವಶಿಲಾಯುಗದ ಅವಧಿ ಕ್ರಿಸ್ತಪೂರ್ವ 8,000ರಿಂದ ಕ್ರಿಸ್ತಪೂರ್ವ 4,000 ತನಕ. ನವಶಿಲಾಯುಗದ ಅವಧಿಯಲ್ಲೇ ಕೃಷಿಯನ್ನು ಪ್ರಾರಂಭಿಸಲಾಯಿತು. ಈ ಸಮಯದಲ್ಲಿ ಚಕ್ರವನ್ನು ಕಂಡುಹಿಡಿಯಲಾಯಿತು. ಇನಾಮಾ ಗ್ವಾಮ್ ಈ ಅವಧಿಯ ಆರಂಭಿಕ ಗ್ರಾಮವಾಗಿದೆ. ನವಶಿಲಾಯುಗದ ಪ್ರಮುಖ ತಾಣಗಳು ಕಾಶ್ಮೀರದಲ್ಲಿರುವ ಬುರ್ಜಾ ಹೋಮ್, ಗುಫ್ಕ್ರಾಲ್, ಪಾಕಿಸ್ತಾನದಲ್ಲಿರುವ ಮೆಹರ್ಗಢ್, ಬಿಹಾರ್ನಲ್ಲಿರುವ ಚಿರ್ರಾಂಡ್, ತ್ರಿಪುರ ಅಥವಾ ಅಸ್ಸಾಂನಲ್ಲಿರುವ ಡೌಜಲಿ ಹ್ಯಾಡಿಂಗ್, ಉತ್ತರ ಪ್ರದೇಶದಲ್ಲಿರುವ ಕೋಲ್ಡಿ ಮಹಾಗರ, ಆಂಧ್ರ ಪ್ರದೇಶದಲ್ಲಿರುವ ಪಯ್ಯಂಪಲ್ಲಿ, ಮಸ್ಕಿ, ಕೊಡೆಕಾಲ್, ಸಂಗನಕಲ್ಲೇರ್, ಉಟ್ನೂರು, ಟಕಳಕೋಟ ಆಗಿವೆ. ಚಾಲ್ಕೋಲಿಥಿಕ್ ಅವಧಿ ಕ್ರಿಸ್ತಪೂರ್ವ 4,000ರಿಂದ ಕ್ರಿಸ್ತಪೂರ್ವ 1,500 ತನಕ. ಸಿಂಧೂ ಕಣಿವೆ ನಾಗರಿಕತೆ ಕ್ರಿಸ್ತಪೂರ್ವ 2,700ರಿಂದ ಕ್ರಿಸ್ತಪೂರ್ವ 1,900 ತನಕವಿತ್ತು. ಬ್ರಹ್ಮಗಿರಿ, ನವದಾತೋಲಿ, ಪಶ್ಚಿಮ ಬಂಗಾಳದಲ್ಲಿರುವ ಮಹಿಷಾದಾಲ್, ಗಂಗಾ ಪ್ರದೇಶದಲ್ಲಿರುವ ಚಿಕ್ರೆಣ್ಣ ಸಂಸ್ಕೃತಿಗಳು ಈ ಅವಧಿಯಲ್ಲೇ ಬರುತ್ತವೆ. ಕಬ್ಬಿಣದ ಯುಗ ಕ್ರಿಸ್ತಪೂರ್ವ 1,500ರಿಂದ ಕ್ರಿಸ್ತಪೂರ್ವ 200 ತನಕ. ಕಬ್ಬಿಣದ ಯುಗದಲ್ಲೇ ವೈದಿಕ ಅವಧಿಯು ಪ್ರಾರಂಭವಾಯಿತು. ಜೈನ ಮತ್ತು ಬೌದ್ಧ ಧರ್ಮದ ಸ್ಥಾಪನೆಯಾಯಿತು. ಮಹಾ ಜನಪದಗಳು ಸಿಂಧೂ ಕಣಿವೆಯ ನಂತರದ ಅತಿದೊಡ್ಡ ನಾಗರಿಕತೆಯಾಗಿದೆ. ಆರ್ಯಾಂಕ ಕುಲದ ಬಿಂಬಿಸಾರದ ಮಗಧ ಸಾಮ್ರಾಜ್ಯ, ಕಲಾಶೋಕನ ಸಿಸುಂಗ ರಾಜವಂಶ, ಮಹಾಪದ್ಮಾನಂದ ದನನಂದ ಅವರ ನಂದ ಸಾಮ್ರಾಜ್ಯ ಈ ಅವಧಿಯ ರಾಜವಂಶಗಳಾಗಿವೆ. ಇದಿಷ್ಟೇ ಅಲ್ಲದೆ ಪರ್ಷಿಯಾದ ಅಲೆಕ್ಸಾಂಡರ್ ಕೂಡ ಈ ಅವಧಿಯ ಕ್ರಿಸ್ತಪೂರ್ವ 327ರಲ್ಲಿ ಬರುತ್ತಾನೆ. ಮೌರ್ಯ ಸಾಮ್ರಾಜ್ಯ ಕ್ರಿಸ್ತಪೂರ್ವ 321ರಿಂದ ಕ್ರಿಸ್ತಪೂರ್ವ 185ರ ತನಕ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಆಡಳಿತಗಾರರಾಗಿದ್ದಾರೆ. ಮೌರ್ಯ ಸಾಮ್ರಾಜ್ಯದ ನಂತರದ ಸಾಮ್ರಾಜ್ಯಗಳು ಶುಂಗ ಕ್ರಿಸ್ತಪೂರ್ವ 181ರಿಂದ ಕ್ರಿಸ್ತಪೂರ್ವ 71ರ ತನಕ, ಕಣ್ವ ಕ್ರಿಸ್ತಪೂರ್ವ 71ರಿಂದ ಕ್ರಿಸ್ತಪೂರ್ವ 27ರ ತನಕ, ಶಾತವಾಹನರು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಪೂರ್ವ 100ರ ತನಕ, ಇಂಡೋ ಗ್ರೀಕರಾದ ಪಾರ್ಥಿಯನ್ನರು ಕ್ರಿಸ್ತಪೂರ್ವ 19ರಿಂದ ಕ್ರಿಸ್ತಶಕ 45ರ ತನಕ, ಸಕಾಸ್ ಕ್ರಿಸ್ತಪೂರ್ವ 90ರಿಂದ ಕ್ರಿಸ್ತಶಕ 150ರವರೆಗೆ, ಕುಶಾನರು ಕ್ರಿಸ್ತಶಕ 78.
ಕ್ರಿಸ್ತಪೂರ್ವ 300 ದಕ್ಷಿಣ ಭಾರತದಲ್ಲಿದ್ದ ರಾಜ್ಯಗಳೆಂದರೆ ಚೋಳ, ಚೇರ, ಪಾಂಡ್ಯರು ಆಗಿದ್ದಾರೆ. ಗುಪ್ತ ಸಾಮ್ರಾಜ್ಯ ಕ್ರಿಸ್ತಶಕ 300 ಕ್ರಿಸ್ತಶಕ 800 ತನಕ. ಗುಪ್ತರ ಅವಧಿಯನ್ನು ಶಾಸ್ತ್ರೀಯ ಅವಧಿ ಎಂದು ಕರೆಯಲಾಗುತ್ತದೆ. ಹರ್ಷವರ್ಧನ, ವಕಾಟಕರು, ಪಲ್ಲವರು, ಚಾಲುಕ್ಯರು, ಹಾಗೆಯೇ ಊಣೂರು, ಮೈತ್ರಕರು, ರಜಪೂತರು, ಸೇನಾಗಳು ಮತ್ತು ಚೌಹಾನರು ಗುಪ್ತರ ನಂತರ ಅಥವಾ ಸಮಕಾಲೀನ ಗುಪ್ತರು ಆಗಿದ್ದಾರೆ. ಮಧ್ಯಕಾಲೀನ ಭಾರತ ಕ್ರಿಸ್ತಶಕ 700 ಕ್ರಿಸ್ತಶಕ 1857. ಕ್ರಿಸ್ತಶಕ 800 1200 ತನಕ ಪ್ರತಿಹಾರರು, ಪಾಲರು ಮತ್ತು ರಾಷ್ಟ್ರಕೂಟರು ತ್ರಿಪಕ್ಷೀಯ ಹೋರಾಟ ನಡೆಸಿದ್ದರು. ಕ್ರಿಸ್ತಶಕ 712 ಮೊಹಮ್ಮದ್ ಬಿನ್ ಕಾಸಿಂನಿಂದ ದಾಳಿ ನಡೆಯಿತು. ಈ ಅವಧಿಯಲ್ಲೇ ಭಾರತದಲ್ಲಿ ಇಸ್ಲಾಂ ಮತ್ತು ಸೂಫಿಸಂನ ಉದಯವಾಯಿತು. ಮೊಹಮ್ಮದ್ ಗಜನಿ ಕ್ರಿಸ್ತಶಕ 1000 ಕ್ರಿಸ್ತಶಕ 1027. ಮೊಹಮ್ಮದ್ ಗೋರಿ ಕ್ರಿಸ್ತಶಕ 1175 ಕ್ರಿಸ್ತಶಕ 1206 ತನಕ. ಮಧ್ಯಕಾಲೀನ ಭಾರತದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಸಾಮ್ರಾಜ್ಯಗಳು ಬಾಮಿನಿ ಮತ್ತು ವಿಜಯನಗರವಾಗಿದೆ. ದೆಹಲಿ ಸುಲ್ತಾನರು ಕ್ರಿಸ್ತಶಕ 1206 ಕ್ರಿಸ್ತಶಕ 1526. ದೆಹಲಿ ಸುಲ್ತಾನರ ಅವಧಿಯಲ್ಲಿ ಈ ಕೆಳಗಿನ ರಾಜವಂಶಗಳು ಒಂದರ ನಂತರ ಒಂದರಂತೆ ಪ್ರವರ್ಧಮಾನಕ್ಕೆ ಬಂದವು. ಗುಲಾಮ ರಾಜವಂಶ, ಖಿಲ್ಜಿ ರಾಜವಂಶ, ತುಗ್ಲಕ್ ರಾಜವಂಶ, ಸೈಯದ್ ರಾಜವಂಶ, ಲೋಡಿ ರಾಜವಂಶ. ಮೊಘಲರು ಕ್ರಿಸ್ತಶಕ 1526 ಕ್ರಿಸ್ತಶಕ 1857 ತನಕ. ಮೊಘಲರಲ್ಲಿ ಎರಡು ರೀತಿ ಇದೆ, ಅದುವೇ ಮಹಾನ್ ಮೊಘಲರು ಮತ್ತು ನಂತರದ ಮೊಘಲರು. ಕ್ರಿಸ್ತಶಕ 1526 ಬಾಬರ್ನಿಂದ 1707 ಔರಂಗಜೇಬ್ವರೆಗಿನ ಮೊಘಲರು ಹೆಚ್ಚು ಶಕ್ತಿಶಾಲಿಗಳಾಗಿದ್ದರು. ಅವರನ್ನು ಮಹಾನ್ ಮೊಘಲರು ಎಂದು ಕರೆಯಲಾಗುತ್ತದೆ. ಕ್ರಿಸ್ತಶಕ 1707 1857 ಆಳಿದ ಮೊಘಲರನ್ನು ನಂತರದ ಮೊಘಲರು ಎಂದು ಕರೆಯಲಾಗುತ್ತದೆ. ಮಧ್ಯಕಾಲೀನ ಅವಧಿಯಲ್ಲೇ ಯುರೋಪಿಯನ್ನರ ಆಗಮನವಾಯಿತು ಮತ್ತು ಈ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಮರಾಠ ಮತ್ತು ಸಿಖ್ಖರ ಸಾಮ್ರಾಜ್ಯವಿತ್ತು. ಆಧುನಿಕ ಭಾರತ ಕ್ರಿಸ್ತಶಕ 1857 ನಂತರ. ಕ್ರಿಸ್ತಶಕ 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾಯಿತು. ಕ್ರಿಸ್ತಶಕ 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆಯಾಯಿತು. 1906 ಮುಸ್ಲಿಂ ಲೀಗ್ನ ರಚನೆಯಾಯಿತು. 1920 ಅಸಹಕಾರ ಚಳುವಳಿ. 1930 ನಾಗರಿಕ ಅಸಹಕಾರ ಚಳುವಳಿ. 1942 ಕ್ವಿಟ್ ಇಂಡಿಯಾ ಚಳುವಳಿ. 1947 ಭಾರತದ ವಿಭಜನೆ. 1946 1950 ಭಾರತದ ಸಾಂವಿಧಾನಿಕ ಅಭಿವೃದ್ಧಿ, ಭಾರತದ ಆರ್ಥಿಕ ಅಭಿವೃದ್ಧಿ, ಭಾರತ ಪಾಕ್ ನಡುವಿನ ಯುದ್ಧ, ಬಾಂಗ್ಲಾದೇಶದ ರಚನೆ, ಭಾರತ ಚೀನಾ ನಡುವಿನ ಯುದ್ಧ, 1991 ಹೊಸ ಆರ್ಥಿಕ ನೀತಿ, ಪರಮಾಣು, ಬಾಹ್ಯಾಕಾಶ ಮತ್ತು ರಕ್ಷಣಾ ಅಭಿವೃದ್ಧಿಯಾಗಿದೆ. ಈ ವಿಡಿಯೋದ ಲೇಖನವನ್ನು ನೀವು ಡಿಸ್ಕ್ರಿಪ್ಷನ್ ಇರುವ ಲಿಂಕ್ಗೆ ಹೋಗಿ ನೋಡಬಹುದು ಮತ್ತು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.